ಇವತ್ತಿನ ವಿಡಿಯೋದಲ್ಲಿ ನಾವು ಸೂಪರ್ ಕಂಪ್ಯೂಟರ್ಗಳ ಬಗ್ಗೆ ನೋಡ್ಕೊಳ್ಳೋಣ ಕೇಂದ್ರ ಸರ್ಕಾರವು ಇತ್ತೀಚೆಗಷ್ಟೇ ಭಾರತಕ್ಕೆ ಒಂಬತ್ತು ಸೂಪರ್ ಕಂಪ್ಯೂಟರ್ಗಳನ್ನು ಸೇರ್ಪಡೆ ಮಾಡಬೇಕೆಂದು ನಿರ್ಧರಿಸಿದ್ದಾರೆ ಮತ್ತು ಪ್ರಸ್ತುತವಾಗಿ ಭಾರತದಲ್ಲಿ ಕೇವಲ ಹದಿನೆಂಟು ಸೂಪರ್ ಕಂಪ್ಯೂಟರ್ಗಳಿದ್ದು ಚೀನಾ ಅಮೆರಿಕ ದೇಶದಂತಹ ದೇಶಗಳಿಗೆ ಹೋಲಿಸಿದರೆ ಇದು ತೀರಾ ಕಡಿಮೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ವರದಿಯ ಪ್ರಕಾರ ಚೀನಾದಲ್ಲಿ ದೇಶದ ಅತಿ ಹೆಚ್ಚು ಸೂಪರ್ ಕಂಪ್ಯೂಟರ್ಗಳಿದ್ದು ನೂರ ಎಪ್ಪತ್ತ್ಮೂರು ಸಂಖ್ಯೆ ಎಂದು ಹೇಳಲಾಗಿದೆ ಮತ್ತು ಅಮೆರಿಕ ದೇಶವು ನೂರ ಐವತ್ತೊಂದು ಸೂಪರ್ ಕಂಪ್ಯೂಟರ್ಗಳನ್ನು ಹೊಂದಿ ಎರಡನೇ ಸ್ಥಾನದಲ್ಲಿ ಇದೆ ಹಾಗಿದ್ದರೆ ಸೂಪರ್ ಕಂಪ್ಯೂಟರ್ ಎಂದರೆ ಏನು ಎಂದು ನೋಡೋಣ ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಲಕ್ಷಾಂತರ ಪಟ್ಟು ವೇಗವಾಗಿ ಕಾರ್ಯನಿರ್ವಹಿಸಬಲ್ಲ ಕಂಪ್ಯೂಟರ್ಗಳೇ ಸೂಪರ್ ಕಂಪ್ಯೂಟರ್ಗಳು ಸೂಪರ್ ಕಂಪ್ಯೂಟರನ್ನು ವಿನ್ಯಾಸಗೊಳಿಸಿದಂತಹ ಸೇ ಮೋರ್ ರೋಗರ್ ಕ್ರೇ ಅವರನ್ನು ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಎಂದು ಕರೆಯಲಾಗಿದೆ ಹಾಗೂ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ವಿಜಯ್ ಪಿ ಬಡ್ಕರ್ ಹಾಗಾದರೆ ಸೂಪರ್ ಕಂಪ್ಯೂಟರ್ಗಳು ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಹೇಗೆ ಭಿನ್ನ ಅಂತ ನೋಡೋಣ ಮೊದಲಿಗೆ ಗಾತ್ರದಲ್ಲಿ ನೋಡಿದರೆ ಸಾಮಾನ್ಯ ಕಂಪ್ಯೂಟರನ್ನು ನಾವು ಕೋಣೆಯ ಯಾವುದಾದರೂ ಮೂಲೆಯಲ್ಲಿ ಇರಿಸಬಹುದು ಅಂದರೆ ಗಾತ್ರದಲ್ಲಿ ಇದು ಬಹಳ ಚಿಕ್ಕದು ಆದರೆ ಸೂಪರ್ ಕಂಪ್ಯೂಟರ್ ಗಾತ್ರದಲ್ಲಿ ಬೃಹದಾಕಾರವಾಗಿರುತ್ತದೆ ಸಾಮಾನ್ಯ ಕಂಪ್ಯೂಟರ್ಗಳ ಬೆಲೆ ಸುಮಾರು ನಲವತ್ತರಿಂದ ಐವತ್ತು ಸಾವಿರಗಳಾದರೆ ಸೂಪರ್ ಕಂಪ್ಯೂಟರ್ನ ಬೆಲೆ ನಾನ್ನೂರ ಐವತ್ತು ಕೋಟಿಯಿಂದ ಎರಡು ಸಾವಿರದ ಆರುನೂರು ಕೋಟಿಗಳಾಗುತ್ತವೆ ಕೋರ್ ಸಂಖ್ಯೆಗಳಲ್ಲಿ ಸಾಮಾನ್ಯ ಕಂಪ್ಯೂಟರ್ಗಳು ನಾಲ್ಕು ಎಂಟು ಅಥವಾ ಹದಿನಾರು ಕೋರ್ಗಳನ್ನು ಹೊಂದಿದ್ದರೆ ಸೂಪರ್ ಕಂಪ್ಯೂಟರ್ಗಳು ಸಾವಿರಾರು ಅಥವಾ ಲಕ್ಷಾಂತರ ಕೋರ್ಗಳನ್ನು ಹೊಂದಿರುತ್ತವೆ ಹಾಗೂ ಸೂಪರ್ ಕಂಪ್ಯೂಟರ್ ಅತಿ ವೇಗವಾಗಿ ಫಲಿತಾಂಶವನ್ನು ಪ್ರಕಟಿಸುತ್ತದೆ ಇದಿಷ್ಟು ಸೂಪರ್ ಕಂಪ್ಯೂಟರ್ ಮತ್ತು ಸಾಮಾನ್ಯ ಕಂಪ್ಯೂಟರ್ಗಳ ವ್ಯತ್ಯಾಸವಾಗಿದೆ ಹಾಗಾದರೆ ಸೂಪರ್ ಕಂಪ್ಯೂಟರ್ಗಳ ಉಪಯೋಗಗಳೇನು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಮಾನ್ಸೂನ್ನ ನಿಖರ ಚಲನೆಯನ್ನು ತಿಳಿಸುತ್ತದೆ ಮತ್ತು ಭೂಕಂಪ ಸುನಾಮಿಯ ಇಂದಿನ ಪ್ರಕ್ರಿಯೆಗಳನ್ನು ಅರ್ಥೈಸಿಕೊಳ್ಳಲು ಸಹಕರಿಸುತ್ತದೆ ಹಾಗೂ ದೈತ್ಯ ಕಂಪನಿಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಆನ್ಲೈನ್ ವಂಚನೆಗಳನ್ನು ತಗ್ಗಿಸಲು ಇದನ್ನು ಉಪಯೋಗಿಸುತ್ತಾರೆ ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಎಂದರೆ ಐರಾವತ್ ವಿಶ್ವದ ಅತಿ ವೇಗದ ಐನೂರು ಸೂಪರ್ ಕಂಪ್ಯೂಟರ್ಗಳಲ್ಲಿ ಭಾರತದ ಐರಾವತ್ ಸೂಪರ್ ಕಂಪ್ಯೂಟರ್ ಎಪ್ಪತ್ತೈದನೇ ಸ್ಥಾನದಲ್ಲಿದೆ ಈ ಒಂದು ಪಟ್ಟಿಯಲ್ಲಿ ಭಾರತದ ಸೂಪರ್ ಕಂಪ್ಯೂಟರ್ಗಳಾದ ಸಿದ್ದಿ ನೂರ ಮೂವತ್ತೊಂದನೇ ಸ್ಥಾನ ಪ್ರತ್ಯುಷ್ ನೂರ ಅರವತ್ತೊಂಬತ್ತನೇ ಸ್ಥಾನ ಮತ್ತು ಮಿಹಿರ್ ಮುನ್ನೂರ ಹದಿನಾರನೇ ಸ್ಥಾನವನ್ನು ಪಡೆದುಕೊಂಡಿದೆ